ಗೆಸ್ ಮಾಡಿ ನಾವು ಎಲ್ಲಿದ್ದೀರಿ? ನಾವು ಇವಾಗ ಕಮಿಷನರ್ ಆಫೀಸಲ್ಲಿ ಇದ್ದೀರಿ. ಸೊ ನನ್ನ ತಮ್ಮಂಗೆ ಹಾನರ್ ಇತ್ತು, ಎಸ್ ಎಸ್ ಎಲ್ ಸಿಲಿ ಟಾಪ್ ಸ್ಕೋರ್ ಮಾಡಿದ ಅಂತ. ಸೊ ಹಾನರ್ ಮುಗಿಸ್ಕೊಂಡು ಒಳಗಡೆ ವಿಡಿಯೋ ಮಾಡೋಕ್ಕೆ ಚಾನ್ಸ್ ಇರಲಿಲ್ಲ. ಸೊ ಜಸ್ಟ್ ಫೋಟೋಸ್ ಕ್ಲಿಕ್ ಮಾಡ್ಕೊಂಡ್ರಿ. ಆ್ಯಂಡ್ ನನ್ನ ತಮ್ಮನಿಗೆ ಬ್ಯಾಂಗ್ಳೂರ್ ಸಿಟಿ ಕಮಿಷನರ್ ಕಡೆಯಿಂದ ಹಾನರ್ ಆಯಿತು. ಕ್ಯಾಶ್ ಪ್ರೈಸ್ ಕೂಡ, ಆಮೇಲೆ ಒಂದು ಗಿಫ್ಟ್ ಕೂಡ ಕೊಟ್ಟರು ವಿತ್ ಆಲ್ ಬುಕ್ಕಿ. ಸೊ ಇವತ್ತು ನಾವು ಬಂದಿರೋದು ಹೋಲಿ ಟ್ರಿನಿಟಿ ಚರ್ಚ್ಗೆ. ಸೊ ಒಂದು ವೆಡ್ಡಿಂಗ್ ಇದೆ ಆ್ಯಂಡ್ ಮಳೆ ಕೂಡ ಬರ್ತಾ ಇದೆ. ನಾನು ಇದೇ ಫಸ್ಟ್ ಟೈಮ್ ಕ್ರಿಶ್ಚಿಯನ್ಸ್ ವೆಡ್ಡಿಂಗ್ ಅಟೆಂಡ್ ಮಾಡ್ತಾ ಇರೋದು. ಸೊ ಎಕ್ಸೈಟೆಡ್ ಬಿಲ್ಕುಲ್. ಸೊ ವಿ ಆರ್ ಗೋಯಿಂಗ್ ಟು ವೆಡ್ಡಿಂಗ್ ರೈಟ್ ನೌ. ಹೇಗಿರುತ್ತೆ ವೆಡ್ಡಿಂಗ್ ಅಂತ ತೋರಿಸ್ತೀನಿ. ಸೊ ನೋಡಿ, ಇವರ ವೆಡ್ಡಿಂಗ್ ಕಪಲ್. ಇವಾಗ ಚರ್ಚ್ ಒಳಗೆ ಹೋಗ್ತಾ ಇದ್ದೀರಿ? ನಾವು ಸ್ವಲ್ಪ ಲೇಟ್ ಆಯಿತು, ಅದಕ್ಕೆ ವೆಡ್ಡಿಂಗ್ ಅಂದರೆ ಚರ್ಚ್ ಒಳಗೆ ವೆಡ್ಡಿಂಗ್ ಆಗೋಗಿತ್ತು ಆ್ಯಂಡ್ ರಿಸೆಪ್ಷನ್ ಅಟೆಂಡ್ ಮಾಡೋಕ್ಕೆ ಹೋದ್ರಿ ನಾವು. ಆ್ಯಂಡ್ ಇಲ್ಲಿ ಒಂದು ಏನಿತ್ತು ಅಂದರೆ ಅವ್ರದ್ದು ವೆಡ್ಡಿಂಗ್ ಇನ್ವಿಟೇಷನು, ಅದು ಚರ್ಚ್ ಅವರೇ ಪ್ರೊವೈಡ್ ಮಾಡೋದಂತೆ. ಬಟ್ ಅದು ಏನು ಅಂತ ನನಗೆ ಗೊತ್ತಿರಲಿಲ್ಲ ಬೇಸಿಕ್ಲಿ. ಆ್ಯಂಡ್ ಈ ಕಡೆ ಬಂದಿದ್ದು ತಮಿಳಲ್ಲಿ ಪ್ರಿಂಟ್ ಆಗಿತ್ತು ಆ್ಯಂಡ್ ಈ ಕಡೆ ಒಂದು ಕಡೆ ಇಂಗ್ಲೀಷಲ್ಲಿ ಪ್ರಿಂಟ್ ಆಗಿತ್ತು. ಆ್ಯಂಡ್ ಏನಂದರೆ ಅಲ್ಲಿ ಫಾದರ್ ಇರ್ತಾರಲ್ವ, ಫಾದರೇ ಫೋಟೋಸ್ ಕ್ಲಿಕ್ ಮಾಡ್ಕೊತಾಯಿದ್ರು. ಅವ್ರು ಹೋಗ್ಬಿಟ್ಟು ಎಲ್ಲೆಲ್ಲಿ ಚೆನ್ನಾಗಿರುತ್ತೆ ಪೋಸ್ ಅಲ್ಲೆಲ್ಲ ಹೋಗಿ ಕ್ಲಿಕ್ ಮಾಡ್ಕೊತಾಯಿದ್ರು. ಬಟ್ ಇವ್ರು ಮೇನ್ ಫಾದರ್ ಅಲ್ಲ. ನಾವೀಗ ಕರೆಂಟ್ ಇರೋದು ಎಮ್ ಜಿ ರೋಡಲ್ಲಿ. ಸೊ ಎಮ್ ಜಿ ರೋಡ್ ಟ್ರಾಫಿಕ್ ನೋಡಿ, ಓ ಮೈ ಗಾಡ್. ವೆಡ್ಡಿಂಗ್ ನಾನು ಫಸ್ಟ್ ಟೈಮ್ ಒಂದು ಕ್ರಿಶ್ಚಿಯನ್ ವೆಡ್ಡಿಂಗ್ ಅಟೆಂಡ್ ಮಾಡಿ. ವೆಡ್ಡಿಂಗ್ ಕನ್ವೆನ್ಷನ್ ಇನ್ನು ಹುಡುಗ ಹುಡುಗಿ ರೆಡಿ ಆಗಿಲ್ಲ. ಸೊ ವೆಲ್, ಕ್ರಿಶ್ಚಿಯನ್ಸ್ ವೆಡ್ಡಿಂಗಲ್ಲಿ ಏನು ತುಂಬ ಫೇಮಸ್ ಫುಡ್ ಅಂದರೆ ಅದು ಬಿರಿಯಾನಿ, ಚಿಕನ್ ಬಿರಿಯಾನಿ ಆ್ಯಂಡ್ ಮಟನ್ ಬಿರಿಯಾನಿ ಆ್ಯಂಡ್ ಆಸಮ್ ಟೇಸ್ಟ್ ಇತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವ್ಲಾಗ್ ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್.